ಇನ್ನು ಕಾಂಗ್ರೆಸ್ ಮಹಿಳೆಯರಿಗೂ ಮಣೆ ಹಾಕಿದೆ ಈ ಬಾರಿ ಹಾಲಿ 5 ಜನ ಶಾಸಕಿಯರು ಸೇರಿದಂತೆ ಒಟ್ಟು 6 ಜನರಿಗೆ ಮೊದಲ ಪಟ್ಟಿನಲ್ಲೇ ಟಿಕೆಟ್ ಘೋಷಣೆ ಆಗಿದೆ कांग्रेस मोदल पट्टी महिला मणि हवा इवर कूड़ा युद्ध के रेडिया निंतारे मोदल पट्टी आर जन महिला टिकेट घोषणे आगे मोदल पट्टी आर जन टिकेट घोषणे आगे अदर ईद जन हाली शासकियर यार अंत नोड़ता हमण लक्ष्मी हेब्बाळकर बेळगावी ग्रामीण टिकेट फाइनल आगे एम एल एम एल ए बहुत टिकेट को लक्ष्मी हेब्बाळकर टिकेट सकते ಇದಾದ ನಂತರ ಬರ್ತಕ್ಕಂತದ್ದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಖಾನಾಪುರ ಕ್ಷೇತ್ರ ಅಂಜಲಿ ನಿಂಬಾಳ್ಕರ್ ಖಾನಾಪುರ ಕ್ಷೇತ್ರ ಅವರಿಗೂ ಕೂಡ ಟಿಕೆಟ್ ಫೈನಲ್ ಆಗಿದೆ ಮಹಿಳೆಯರ ಪಟ್ಟಿಯನ್ನ ಕೊಡ್ತಾ ಇರತಕ್ಕಂತದ್ದು ನಾನು ಖನೀಜ್ ಫಾತಿಮಾ ಕಲಬುರ್ಗಿ ಉತ್ತರದಿಂದ ಖನೀಜ್ ಫಾತಿಮಾ ಇವರೊಂದು ಸ್ವಲ್ಪ ಡೌಟ್ ಇತ್ತು ಸಿಗಲ್ಲ ಅಂತಿದ್ರು ಬಟ್ ಟಿಕೆಟ್ ಕೊಟ್ಟಿದ್ದಾರೆ ಖನೀಜ್ ಫಾತಿಮಾ ಅವರಿಗೆ ಮೊದಲನೇ ಪಟ್ಟಿನಲ್ಲೇ ರಿಲೀಸ್ ಆಗೋಗಿದೆ ಇನ್ನು ರೂಪಕಲಾ ಶಶಿಧರ್ ಅವರು ಮುನಿಯಪ್ಪನವರ ಪುತ್ರಿ ಕೆಜಿಎಫ್ ನಿಂದ ಹಾಲಿ ಎಂಎಲ್ಎ ಟಿಕೆಟ್ ಸಿಕ್ಕಿದೆ ಮಹಿಳೆಯರು ಇನ್ನು ಸೌಮ್ಯಾ ರೆಡ್ಡಿ ಬೆಂಗಳೂರಿನ ಜಯನಗರದಿಂದ ಸ್ಪರ್ಧೆ ಮಾಡಿ ಗೆದ್ದಂತವರು ಹಾಲಿ ಶಾಸಕರು ಅವರಿಗೆ ಸೌಮ್ಯಾ ರೆಡ್ಡಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಇವರೆಲ್ಲರೂ ಕೂಡ 5 ಜನ ಹಾಲಿ ಶಾಸಕಿಯರು ಅವರನ್ನ ಬಿಟ್ಟು ಇನ್ನೊಬ್ಬರಿಗೆ ಟಿಕೆಟ್ ಕೊಟ್ಟಿರೋದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಕುಸುಮ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕುಸುಮ ಅವರು ಕಳೆದ ಬಾರಿನೂ ಸ್ಪರ್ಧೆ ಮಾಡಿದ್ರು ಸೋತಿದ್ರು ಡಿಕೆ ರವಿ ಅವರ ಪತ್ನಿ ಆವಾಗಿಂದನೂ ಕೂಡ ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲೇ ಇದ್ದರು ಮತ್ತೆ ಕ್ಷೇತ್ರದಾದ್ಯಂತ ಓಡಾಟವನ್ನ ನಡೆಸುತ್ತಾ ಇದ್ದರು ಹಾಗಾಗಿ ರಾಜರಾಜೇಶ್ವರಿ ನಗರದಿಂದ ಕುಸುಮ ಅವರಿಗೆ ಮತ್ತೆ ಟಿಕೆಟ್ ಫೈನಲ್ ಆಗಿದೆ 124 ಜನರ ಮೊದಲ ಪಟ್ಟಿಯಲ್ಲಿ ವಿಶೇಷವಾಗಿ ಹೇಗೆ ವಿಂಗಡಣೆ ಮಾಡಬಹುದು ಹೇಗೆ ಮಾಡಬಹುದು ಅಂತಕಂತದ್ದು ಅದನ್ನ ನಾನು ಇಲ್ಲಿ ತನಕ ನಿಮಗೆ ಹೇಳಿದೆ ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡಿದ್ರು ನೋಡೋಣ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿದ್ದಾರೆ ಇವತ್ತು ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ಟಿಕೆಟ್ ಅನೌನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಇಲ್ಲ ನೋಡಿದ ಬಾಪ್ಪ ಯಾಕೆ ಸಾಕಷ್ಟು ಹಾಲಿ ಶಾಸಕರ ಟಿಕೆಟ್ ಹೋಲ್ಡ್ ಆಗಿದೆ ಸರ್ ಇಲ್ಲ ಇಲ್ಲ ಚಿಕ್ಕಮ್ಮಿ 90-95% ಎಲ್ಲರಿಗೂ ಸಿಕ್ಕೇ ಸಿಗ್ತದೆ ಕೆಲವು ಕ್ಲಾರಿಫಿಕೇಷನ್ಸ್ ಮತ್ತೊಂದು ಕೆಲವೆಲ್ಲ ಸಂದಾನಗಳೆಲ್ಲ ನಡೀತಾ ಇದೆ ಯಾರು ಆತಂಕ ಪಡೋಂತ ಸಂದರ್ಭ ಇಲ್ಲ ಪ್ರಮುಖ ಸಂದಾನದ ಕ್ಷೇತ್ರಗಳಲ್ಲೇ ಟಿಕೆಟ್ ಅನ್ನು ಹೋಲ್ಡ್ ಮಾಡಿದಿರಿ ಸರ್ ಉದಾಹರಣೆಗೆ ತೀರ್ಥಹಳ್ಳಿ ಇರಬಹುದು ಬೇಲೂರು ಇರಬಹುದು ಕಲ್ಕಟ್ಟಿ ಇರಬಹುದು ಮಂಗಳೂರು ಉತ್ತರ ಇರಬಹುದು ಅವೆಲ್ಲ ಸರೋಗ್ತದ ನಡೀರಿ ಇದು ಡಿಕೆ ಶಿವಕುಮಾರ್ ಅವರ ಮಾತು ನೋಡೋಣ ಇನ್ನು ಹೋಲ್ಡ್ ಆಗಿದೆ ಮತ್ತೆ ಸರಿಯಾಗ್ತವೆ ಅಂತ ಮಾತು ಕೂಡ ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು